ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೆಲ್ಲರಿಗೂ ಶರಣು ಶರಣಾರ್ಥಿ. ನಾನು ಡಾಕ್ಟರ್ ಶ್ರೀಶೈಲ್ ಮಹಾಬದಾಮಿ. ಮನುಕುಲದ ಉಳಿವಿಗಾಗಿ ನಮ್ಮ ನಿತ್ಯ ಜೀವನ ಶೈಲಿಯನ್ನು ನಾವು ಯಾವ ರೀತಿ ಬದಲಿ ಮಾಡ್ಕೋಬೇಕು ಅನ್ನೋದರ ಕುರಿತು ಪ್ರತಿನಿತ್ಯ ನಾವು ಹಲವಾರು ವಿಚಾರಗಳನ್ನು ಈ ಕಾರ್ಯಕ್ರಮದ ಮೂಲಕ ತಿಳಿದುಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮ ವಾಚಕರಿಗೆಲ್ಲ ನನ್ನ ವಿನಂತಿ, ದಯವಿಟ್ಟು ಇಲ್ಲಿ ತಿಳಿದುಕೊಂಡ ವಿಚಾರಗಳನ್ನು ರೂಢಿಗೆ ತನ್ನಿ, ಮನೆಗಳಲ್ಲಿ ಅವುಗಳನ್ನು ಪಾಲನೆ ಮಾಡಿ, ಹೆಚ್ಚು ಜನಕ್ಕೆ ಈ ವಿಚಾರಗಳನ್ನು ತಿಳಿಸಿ ಅಂತ ಹೇಳ್ತಾ, ಇವತ್ತಿನ ಆಹಾರದ ಕುರಿತಾಗಿ ಇನ್ನೂ ಹೆಚ್ಚಿನ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ತಮಗೆ ವಿವರಿಸಲಿದ್ದೇನೆ. ಯಾವುದು ಕೆಟ್ಟ ಆಹಾರ, ಯಾವುದು ಕೆಟ್ಟ ಆಹಾರ ಅಂತಂದರೆ ಫೈವ್ ವೈಟ್ ಪಾಯ್ಸನ್ಸ್ ಅಂತ ಕರಿತೀವಿ, ಅಂದರೆ ಐದು ಬಿಳಿ ವಿಷಗಳು. ಯಾವ್ಯಾವ ಇವು? ಸಕ್ಕರೆ, ಉಪ್ಪು, ಮೈದಾ, ಪಾಲಿಶ್ಡ್ ರೈಸ್, ಆಮೇಲೆ ಈ ವೆಜಿಟೇಬಲ್ ಗೀ ಅಂದರೆ ಡಾಲ್ಡಾ ಅಂತೇನು ಹೇಳ್ತಾರೆ ಅದು. ಇವು ಐದೂ ಫೈವ್ ವೈಟ್ ಪಾಯ್ಸನ್ಸ್ ಅಂಥೇಳಿ ಕರಿತೀವಿ. ಈ ಸಕ್ಕರೆ ಬದಲಿ ನಾವು ಬೆಲ್ಲ ಬಳಸ್ಬೋದು, ಪುಡಿ ಉಪ್ಪು ಬಳಸಬಾರ್ದು, ಅದರ ಬದಲಿ ಗಟ್ಟಿ ಉಪ್ಪು ಬಳಸಿ ರುಚಿಗೆ ತಕ್ಕಷ್ಟು ಬಳಸಿ. ಆಮೇಲೆ ಮೈದಾದ ಬದಲಿ ಗೋಧಿ ಹಿಟ್ಟು ಬಳಸಿ. ಗೋಧಿ ಅದರಲ್ಲೂ ಜವೆ ಗೋಧಿ ಹಿಟ್ಟು ಇನ್ನೂ ಉತ್ತಮ. ನಾವೇ ಗೋಧಿ ತೊಗೊಂಡ್ಬಂದು ತೊಳೆದು ಒಣಗಿಸಿ ನಾವೇ ಅದನ್ನು ಹಿಟ್ಟು ಮಾಡಿಸಿಕೊಂಡು ಬಂದು ಬಳಸೋದು ತುಂಬ ಶ್ರೇಷ್ಠ. ಅಂಗಡಿಯ ಹಿಟ್ಟಿನಲ್ಲಿ ಮೈದಾ ಹಿಟ್ಟು ಮಿಕ್ಸ್ ಆಗಿರುತ್ತೆ, ಅದಕ್ಕೆ ಮೈದಾ ಬೇಡ. ಇನ್ನು ನಾವು ಮನೆಯಲ್ಲೇ ಬೆಣ್ಣೆ ತುಪ್ಪ ಮಾಡ್ಕೊಳ್ತಾ ಇದ್ದೀವಿ ಮುಂಚಿನ ಕಾಲದಲ್ಲಿ, ಆ ಥರದ್ದು ಒಳ್ಳೆಯದು, ಡಾಲ್ಡಾ ಒಳ್ಳೆಯದಲ್ಲ. ಆಮೇಲೆ ಇನ್ನೂ ಸ್ವಲ್ಪ ಮುಂದುವರೆದರೆ ಈ ಐದು ವೈಟ್ ಪಾಯ್ಸನ್ಸನ್ನು ನಾವು ಆದಷ್ಟು ನಮ್ಮ ಮನೆಗೆ ಬರದಂತೆ ಅವಾಯ್ಡ್ ಮಾಡಬೇಕು. ಇನ್ನು ಪ್ರೊಸೆಸ್ಡ್ ಟಿನ್ನಡ್ ಪ್ಯಾಕ್ಡ್ ಫುಡ್ ಐಟಮ್ಸ್ ಎಲ್ಲವೂ ಡಬ್ಬದಲ್ಲಿ ಸಿಗುತ್ತೆ, ಇಲ್ಲ ಪ್ಲಾಸ್ಟಿಕ್ ಪೌಚಲ್ಲಿ ಸಿಗುತ್ತೆ, ರೆಡಿಯಾಗಿರುತ್ತೆ. ಇವತ್ತು ಚಪಾತಿ ಸಿಗುತ್ತೆ, ಪಲ್ಯ ಸಿಗುತ್ತೆ, ಎಲ್ಲವೂ ಸಿಗುತ್ತೆ. ಆದರೆ ಅವುಗಳನ್ನು ಹತ್ತು ದಿನ ಕೂಡ ಇಡ್ಬೋದು ಅನ್ನೋ ಒಂದು ವಿಚಾರನೂ ಅಂಗಡಿಯವರು ನಮಗೆ ತಿಳಿಸ್ತಾರೆ. ಆದರೆ ಹೇಗೆ ಸಾಧ್ಯ, ಹೆಚ್ಚು ದಿನ ಇಡಲಿಕ್ಕೆ ಹೇಗೆ ಸಾಧ್ಯ ಅಂದರೆ ಅದರೊಳಗೆ ರಾಸಾಯನಿಕ ಯುಕ್ತ ಪ್ರಿಸರ್ವೇಟಿವ್ಸ್ ಅಂದರೆ ಸಂರಕ್ಷಕಗಳನ್ನು ಅದರಲ್ಲಿ ಹಾಕಿರ್ತಾರೆ. ಹೀಗಾಗಿ ಅದು ಹೆಚ್ಚು ಕಾಲ ಬಳಸ್ಬೋದಾಗಿದೆ. ಆದರೆ ಈ ಪ್ರಿಸರ್ವೇಟಿವ್ಸನ್ನು ಯುಕ್ತ ಆಹಾರವನ್ನು ನಾವು ತೆಗೆದುಕೊಂಡಾಗ ಈ ಸಂರಕ್ಷಕಗಳು ನಮ್ಮ ಆರೋಗ್ಯವನ್ನು ಹಾಳು ಮಾಡ್ತಾವು, ಕ್ಯಾನ್ಸರ್ಗೆ ಕೂಡ ಅವು ಕಾರಣ ಆಗ್ತಾವು. ಅದಕ್ಕೆ ಈ ಆಹಾರಗಳನ್ನು ಬಳಸದೆ ಅವದು ಫ್ರೆಶ್ ಆಗಿ ತಯಾರಾದ ಆಹಾರಗಳನ್ನು ತಕ್ಷಣ ಅದೇ ಏನು ಬಾಂಡಲಿಯಿಂದ ತಟ್ಟೆಗೆ ಅಂತ ಹೇಳ್ತಾರೆ, ಆ ರೀತಿ ಆಹಾರ ದೋಸೆ ಬಾಂಡಲಿಯಿಂದ ನೇರವಾಗಿ ತಟ್ಟೆಗೆ ಬರುತ್ತೆ. ಹೀಗೆ ಆ ಥರದ ಆಹಾರಗಳು ಬಾಂಡಲಿಯಿಂದ ತಟ್ಟೆಗೆ ಬರುವಂಥ ಆಹಾರಗಳನ್ನು ನಾವು ಹೆಚ್ಚು ಬಳಸಬೇಕು. ಇನ್ನು ಜಂಕ್ ಫುಡ್ಡು, ಫಾಸ್ಟ್ ಫುಡ್ಡು ಅಂತೇನಿವೆಲ್ಲ ಮುಂದುವರೆದ ರಾಷ್ಟ್ರಗಳ ಜನರ ಆಹಾರ ಪದ್ಧತಿಗಳೆಲ್ಲವೂ ನಮ್ಮ ದೇಶಕ್ಕೆ ಇವತ್ತು ಕಾಲಿಟ್ಟಿವೆ. ಅವುಗಳನ್ನು ನಾವು ಹೆಚ್ಚು ಹೆಚ್ಚು ಇವತ್ತು ಲೈಕ್ ಮಾಡ್ತಾ ಇದ್ದೀವಿ, ಅವನ್ನೇ ಬಳಸ್ತಾ ಇದ್ದೀವಿ. ಅದು ಈ ಜಂಕ್ ಫುಡ್ಸಿಂದ ಹಲವಾರು ಕಾಯಿಲೆಗಳಿಗೆ ನಾವು ತುತ್ತಾಗ್ತೀವಿ. ಅದಕ್ಕೆ ಜಂಕ್ ಫುಡ್ಡು, ಫಾಸ್ಟ್ ಫುಡ್ಡು ಇವುಗಳನ್ನೆಲ್ಲವನ್ನು ನಾವು ಅವಾಯ್ಡ್ ಮಾಡಬೇಕಾಗಿದೆ. ಆಮೇಲೆ ಓವರ್ ಕುಕ್ಡ್, ವೆರಿ ಹಾಟ್ ಆ್ಯಂಡ್ ವೆರಿ ಕೋಲ್ಡ್ ಫುಡ್ಸ್. ಓವರ್ ಕುಕ್ ಮಾಡಿದಾಗ ಆ ಆಹಾರಗಳು ಹಾಳಾಗುತ್ತೆ. ಅಷ್ಟೇ ಅಲ್ಲ, ಅದರೊಳಗೆ ಫ್ರೀ ರೆಡಿಕಲ್ಸ್ ಜನರೇಟ್ ಆಗ್ತಾವೆ. ಆಮೇಲೆ ತುಂಬ ಬಿಸಿಯಾದ ಆಹಾರ, ತುಂಬ ತಣ್ಣಗಾದ ಆಹಾರ, ಕೆಲವು ಜನ ಫ್ರಿಜ್ಜಲ್ಲಿ ಇಟ್ಬಿಟ್ಟು 4-5 ದಿನ ಇಟ್ಟುಬಿಟ್ಟು ಅದನ್ನೇ ತಿಂತಿರ್ತಾರೆ. ಅದಕ್ಕೆ ಆ ಥರ ಅದು ಫ್ರಿಜ್ಜಲ್ಲಿರಲಿ ಎಲ್ಲೇ ಇರಲಿ, ಆಹಾರ ಹಳಸಬೇಕಾದ ಟೈಮಲ್ಲಿ ಹಳಸಿರುತ್ತೆ. ಅದು 4-5 ದಿನ ಬಿಟ್ಟು ತಿಂದ್ವಿ ಅಂತೇಳಿ ನಾವು ಫ್ರೆಶ್ ಆಹಾರ ತಿಂದೀವಿ ಅಂತಲ್ಲ. ನಾವು ಫ್ರೆಶ್ ಆಹಾರಕ್ಕೆ ಯಾವುದೂ ಸರಿಸಮ ಆಗಲ್ಲ. ಫ್ರಿಜ್ ಆಹಾರ ಕೂಡ ಆರೋಗ್ಯದ ದೃಷ್ಟಿಯಿಂದ ಕೂಡ ಒಳ್ಳೆಯದಲ್ಲ. ಅದಕ್ಕೆ ಈ ಆಹಾರಗಳನ್ನು ನಾವು ಬಳಸಬಾರ್ದು. ಸ್ಟೇಲ್ ಅಂದರೆ ಹಳಸಿದ, ಹೆಚ್ಚು ಸ್ಪೈಸಿ ಸಾಂಬಾರ ಪದಾರ್ಥ ಯುಕ್ತವಾದ, ಆಮೇಲೆ ಫ್ರೈಡ್ ಆಹಾರಗಳು, ಆಮೇಲೆ ನಾನ್ ವೆಜಿಟೇರಿಯನ್ ಆಹಾರಗಳನ್ನು ಕೂಡ ನಾವು ದೂರ ಇಡಬೇಕು. ಈ ಹಳಸಿದ ಆಹಾರಗಳಂತೂ ಪೂರ್ತಿಯಾಗಿ ಕೆಟ್ಟು ಹೋಗಿದೆ, ಅದರಿಂದ ನಮಗೆ ಕಾಯಿಲೆಗಳು ಬರ್ಬೋದು. ಅದಕ್ಕೆ ಅದನ್ನು ನಾವು ಬಳಸಬಾರ್ದು. ಸ್ಪೈಸು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು, ಹೆಚ್ಚು ಸ್ಪೈಸಿ ಆಹಾರಗಳನ್ನು ನಾವು ಸೇವಿಸಬಾರ್ದು. ಫ್ರೈಡ್ ಆಹಾರ ಹೆಚ್ಚಿನ ಟೆಂಪ್ರೇಚರಲ್ಲಿ ಅದನ್ನು ಕರೆದಿರೋದ್ರಿಂದ ಅದು ಆಹಾರದಲ್ಲಿ ಪೋಷಕಾಂಶಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಇರೋದ್ರ ಸಾಧ್ಯತೆಗಳು ಇರೋದಿಲ್ಲ, ಹೀಗೆ ಹೆಚ್ಚಿನ ಪ್ರಮಾಣದಲ್ಲಿ. ಅದಕ್ಕೆ ಈ
ಫ್ರೈಡ್ ಆಹಾರ ಆಮೇಲೆ ನಾನ್ ವೆಜಿಟೇರಿಯನ್ ಫುಡ್ ನಾನ್ ವೆಜಿಟೇರಿಯನ್ ಫುಡ್ ನಮಗೆ ಆರೋಗ್ಯ ದೃಷ್ಟಿಯಿಂದನೂ ಒಳ್ಳೆಯದಲ್ಲ ಅದು ಅದಕ್ಕೆ ನಾನ್ ವೆಜಿಟೇರಿಯನ್ ಫುಡ್ ಬದಲಿ ಇವತ್ತು ಎಲ್ಲ ಪ್ರತಿಯೊಂದು ರಾಷ್ಟ್ರಗಳಲ್ಲಿ ಈ ಸಸ್ಯಾಹಾರವನ್ನು ಸೇವಿಸುವಂತವರ ಸಂಖ್ಯೆ ವಿಪರೀತವಾಗಿ ಇರ್ತಾ ಇದೆ ನಾನ್ ವೆಜಿಟೇರಿಯನ್ ಆಹಾರಗಳನ್ನು ಯಾವ ದೇಶಗಳಲ್ಲಿ ಸೇವಿಸುತ್ತಾರೋ ಆ ದೇಶಗಳಲ್ಲಿ ಆರೋಗ್ಯ ತುಂಬಾ ಹದಗೆಟ್ಟಿದೆ ಅದಕ್ಕೆ ನಾವು ನಾನ್ ವೆಜಿಟೇರಿಯನ್ ಫುಡ್ ಬದಲಿ ನಾವು ವೆಜಿಟೇರಿಯನ್ ಫುಡ್ ಅನ್ನು ನಾವು ಹೆಚ್ಚು ಹೆಚ್ಚು ಬಳಸಬೇಕು ಅಂತ ನಾನು ಹೇಳ್ಕೊಳ್ತಾ ಇದ್ದೇನೆ ಅದೇ ರೀತಿ ಮದ್ಯಪಾನ ಇವುಗಳು ಕೂಡ ಒಳ್ಳೆಯದಲ್ಲ ಇನ್ನು ನಾವು ಮನೆಗೆ ಅಕ್ಕಿ ತಗೊಂಡು ಬರ್ತೀವಿ ಅಕ್ಕಿ ಬಿಳಿಯಾಗಿದೆ ಆದರೆ ನಾವು ಮಾರ್ಕೆಟ್ ಗೆ ಹೋಗ್ಬಿಟ್ಟು ಅನ್ಪಾಲಿಶ್ಡ್ ಅಕ್ಕಿ ಕೊಡಿ ಅಂತ ಕೇಳಿದ್ರೆ ಆ ಅಕ್ಕಿ ಕೊಡ್ತಾರೆ ಅದು ಕೆಂಪಾಗಿರುತ್ತೆ ಕೆಂಪು ಬಿಳಿ ಮಿಶ್ರಣ ಇರುತ್ತೆ ಕೆಲವೊಂದು ತರದ ಅಕ್ಕಿ ಆಮೇಲೆ ಮೇಲ್ಗಡೆ ಲೇಯರ್ ಹಾಗೆ ಉಳಿದಿರುತ್ತೆ ನಮ್ಮ ಬಿಳಿ ಅಕ್ಕಿಯಲ್ಲಿ ಮೇಲಿನ ಲೇಯರ್ನ ಪಾಲಿಶ್ ಮಾಡಿರ್ತಾರೆ ಅಂದ್ರೆ ಅದರೊಳಗಿರುವಂತಹ ಅಕ್ಕಿಯಲ್ಲಿ ಹಲವಾರು ಪೋಷಕಾಂಶಗಳಿರುತ್ತೆ ಯಾವ್ಯಾವ ಪೋಷಕಾಂಶ ಇರುತ್ತೆ ಅಂತಂದ್ರೆ ಪ್ರೋಟೀನು ಫ್ಯಾಟ್ ಅಂದರೆ ಕೊಬ್ಬು ಫೈಬರ್ ಇರುತ್ತೆ ಕ್ಯಾಲ್ಸಿಯಂ ಇರುತ್ತೆ ಐರನ್ ಇರುತ್ತೆ ಮ್ಯಾಗ್ನೀಸಿಯಮ್ಮು ಫಾಸ್ಫರಸ್ಸು ಪೊಟ್ಯಾಸಿಯಮ್ಮು ಸೋಡಿಯಮ್ಮು ಜಿಂಕು ಕಾಪರು ಮ್ಯಾಂಗನೀಸು ಸೆಲೆನಿಯಂ ಥಯಾಮಿನ್ ರೈಬೋಫ್ಲೇವಿನ್ ನಿಯಾಸಿನ್ ಪ್ಯಾಂಟೋಥೆನಿಕ್ ಆಸಿಡ್ ವಿಟಾಮಿನ್ ಬಿ ಸಿಕ್ಸ್ ಫೋಲೇಟ್ ವಿಟಾಮಿನ್ ಎ ವಿಟಾಮಿನ್ ಇ ವಿಟಾಮಿನ್ ಕೆ ಒನ್ ಬೀಟಾ ಕ್ಯಾರೋಟಿನ್ ಲ್ಯೂಟಿನ್ ಪ್ಲಸ್ ಜರಾಗ್ಜಾಂತಿನ್ ಜಿಯಾಗ್ಜಾಂತಿನ್ ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸು ಮೊನೋಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸು ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಅನ್ನುವ ಈ ಅಲ್ಲಿ ಚಿತ್ರದಲ್ಲಿ ಈಗ ತೋರಿಸಿದಂಗೆ ಈ ಎಲ್ಲ ಅಂಶಗಳು ಪೋಷಕಾಂಶಗಳು ಹೇರಳವಾಗಿ ಅಕ್ಕಿಯಲ್ಲಿರುತ್ತೆ ಆದರೆ ನಾವು ಅದನ್ನು ಪಾಲಿಶ್ ಮಾಡಿದಾಗ ಈ ಎಲ್ಲವೂ ಹೋಗಿ ಬರೀ ಕಾರ್ಬೋಹೈಡ್ರೇಟ್ಸ್ ಮಾತ್ರ ಉಳಿಯುತ್ತೆ ಬಿಳಿ ಅಕ್ಕಿಯಲ್ಲಿ 80% ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ಅದು ಒಂದು ಉಳಿದು ಎಲ್ಲವೂ ಹೊರಟೋಗಿರುತ್ತೆ ಪಾಲಿಶ್ ಮಾಡಿದಾಗ ಹೊರಬಂದ ಈ ಮೇಲಿನ ಲೇಯರ್ ಏನಿದೆ ಅಲ್ಲ ಅದನ್ನು ಹಲವಾರು ವಿವಿಧ ಬಳಕೆಗೆ ಅವರು ಫ್ಯಾಕ್ಟ್ರಿಯವರು ಬಳಸ್ತಾರೆ ನಮಗೆ ಬಿಳಿ ಅಕ್ಕಿ ಕೊಡ್ತಾರೆ ಈ ಬಿಳಿ ಅಕ್ಕಿ ಅಂದರೆ ಬರೀ ಕಾರ್ಬೋಹೈಡ್ರೇಟು ಈ ಕಾರ್ಬೋಹೈಡ್ರೇಟನ್ನು ನಾವು ಹೆಚ್ಚು ಬಳಸೋದ್ರಿಂದ ಸಕ್ಕರೆ ಕಾಯಿಲೆ ಅಂತ ಕಾಯಿಲೆಗೆ ನಾವು ತುತ್ತಾಗ್ತೀವಿ ಅದೇ ನಾವು ಅನ್ಪಾಲಿಶ್ಡ್ ರೈಸ್ ತಿಂದರೆ ನಮಗೆ ಸಕ್ಕರೆ ಕಾಯಿಲೆ ಬರಲ್ವಾ ಬರಲಿಕ್ಕಿಲ್ಲ ಯಾಕೆ ಅಂತಂದರೆ ಬಿಳಿ ಅಕ್ಕಿಯ ಹೊರಭಾಗದಲ್ಲಿರುವ ಎಲ್ಲ ಅಂಶಗಳು ಪೋಷಕಾಂಶಗಳು ಏನು ಮಾಡ್ತಾವಂತಂದರೆ ಈ ಕಾರ್ಬೋಹೈಡ್ರೇಟನ್ನು ತನ್ನ ಕೆಟ್ಟ ಪ್ರಭಾವವನ್ನು ಬೀರಲಿಕ್ಕೆ ಬಿಡುವುದಿಲ್ಲ ಹೀಗಾಗಿಬಿಟ್ಟು ಅದು ತನ್ನ ಹದ್ದುಬಸ್ತಿನಲ್ಲಿರುತ್ತೆ ಬಿಳಿ ಅಕ್ಕಿನೇ ಬಳಸೋದ್ರಿಂದ ಬರೀ ಕಾರ್ಬೋಹೈಡ್ರೇಟ್ ನಾವು ತಿಂತೀವಿ ಬೇರೆ ಯಾವುದೇ ಒಂದು ಪೋಷಕಾಂಶ ನಮ್ಮ ದೇಹಕ್ಕೆ ಸಿಗಲ್ಲ ಹೀಗಾಗಿ ನಮಗೆ ಕಾಯಿಲೆಗಳು ಬೇಗ ಬರುತ್ತೆ ನಮ್ಮ ಅಜ್ಜನ ಕಾಲದಲ್ಲಿ ಯಾರೂ ಬಿಳಿ ಅಕ್ಕಿ ಉಣ್ತಾ ಇರಲಿಲ್ಲ ಹೀಗಾಗಿ ಅವ್ರಿಗೆ ಕಾಯಿಲೆ ಇರಲಿಲ್ಲ ನಾವು ಈಗ ಬಿಳಿ ಅಕ್ಕಿನ ನಾವು ಉಣ್ತಾ ಇದ್ದೀವಿ ಅಂತಂದರೆ ಅನ್ರಿಫೈನ್ಡ್ ಅನ್ಪಾಲಿಶ್ಡ್ ಅಕ್ಕಿ ಅಂತಂದ್ರೆ ಏನು ಅದು ಅನ್ರಿಫೈನ್ಡ್ ಇದ್ದಂಗೆ ಅದನ್ನು ಪಾಲಿಶ್ ಮಾಡಿದಾಗ ಅದು ರಿಫೈನ್ಡ್ ಆಯಿತು ನಾನು ಈಗ ಹಿಂದೆ ಹೇಳಿದಂತೆ ರಿಫೈನ್ ಮಾಡಿದರೆ ನಮಗೆ ಕಾಯಿಲೆಗಳು ಜಾಸ್ತಿ ಬರ್ತಾವೆ ಆಹಾರನ ತೆಗೆದುಕೊಂಡ್ರೆ ಅದೇ ರೀತಿ ಗೋಧಿ ಕೂಡ ಗೋಧಿನ ನಾವು ಇಡೀ ಗೋಧಿಯನ್ನು ಅದನ್ನು ಹಿಟ್ಟು ಮಾಡಿಬಿಟ್ಟು ಬಳಸಬೇಕು ಆಗ ನಮಗೆ ಈ ಹೇಳಿದ ಎಲ್ಲ ಅಂಶಗಳು ಪ್ರೋಟೀನು ಫ್ಯಾಟು ಕಾರ್ಬೋಹೈಡ್ರೇಟು ಫೈಬರು ಸುಗರು ಕ್ಯಾಲ್ಸಿಯಂ ಮ್ಯಾಗ್ನೀಸಿಯಂ ಫಾಸ್ಫರಸ್ ಜಿಂಕ್ ಸೋಡಿಯಮ್ಮು ಸೆಲೆನಿಯಮ್ ಥಯಾಮಿನ್ ರೈಬೋಫ್ಲೇವಿನ್ ಪ್ಯಾಂಟೋಥೆನಿಕ್ ಆಸಿಡ್ ಬಿ ಸಿಕ್ಸು ವಿಟಾಮಿನ್ ಎ ಇ ಕೆ ಒನ್ ಬೀಟಾ ಕ್ಯಾರೋಟಿನ್ ಇವೆಲ್ಲವೂ ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಸಿಗುತ್ತೆ ಆದರೆ ನಾವು ಮಾರ್ಕೆಟ್ಗೆ ಹೋಗ್ಬಿಟ್ಟು ಗೋಧಿ ಹಿಟ್ಟು ತೊಗೊಂಡು ಬರ್ತೀವಿ ಅಥವಾ ಮೈದಾ ತೊಗೊಂಡು ಬರ್ತೀವಿ ಈ ಮಾರ್ಕೆಟಲ್ಲಿ ಸಿಗೋ ಗೋಧಿ ಹಿಟ್ಟು ಮೈದಾವನ್ನು ಸಾಣಿಸಿರ್ತಾರೆ ಎಲ್ಲ ಈ ಎಲ್ಲ ಅಂಶಗಳನ್ನು ಹೊರಗೆ ಹೋಗಿರುತ್ತೆ ಅದು ಬರೀ ಕಾರ್ಬೋಹೈಡ್ರೇಟ್ ಉಳಿದಿರುತ್ತೆ ಗೋಧಿ ಹಿಟ್ಟಿನಲ್ಲಿ ನಾವು ಮಾರ್ಕೆಟಿಂದ ತರೋ ಗೋಧಿ ಹಿಟ್ಟಲ್ಲಿ 71% ಕಾರ್ಬೋಹೈಡ್ರೇಟ್ ಇರುತ್ತೆ ಅದು ಮಾತ್ರ ಇರುತ್ತೆ ಇನ್ನು ಉಳಿದ 29% ಪೋಷಕಾಂಶಗಳು ಅದು ಹೊರಗೆ ಹೋಗಿರುತ್ತೆ ಈ ಪೋಷಕಾಂಶಗಳ ಜೊತೆಗೆ ನಾವು ಗೋಧಿ ಹಿಟ್ಟನ್ನು ಆಹಾರವಾಗಿ ಸೇವಿಸಿದರೆ ನಮಗೆ ಯಾವುದೇ ಕಾಯಿಲೆಗಳು ಬರೋದಿಲ್ಲ ಆದರೆ ನಾವು ಬರೀ ಕಾರ್ಬೋಹೈಡ್ರೇಟನ್ನು ಸೇವಿಸ್ತಾ ಇದ್ದೀವಿ ಹೀಗಾಗಿ ನಮ್ಮ ಚಪಾತಿ ಬೆಳ್ಳಗಾಗಿರುತ್ತೆ ಬಿಳಿ ಚಪಾತಿ ಅಂತ ನಾವು ಲೈಕ್ ಮಾಡ್ತೀವಿ ಅಂತೇಳಿ ಕಂಪ್ನಿಯವ್ರು ಹೇಳ್ತಾರೆ ಆದರೆ ತಪ್ಪು ಬಿಳಿ ಚಪಾತಿಗಿಂತ ಬ್ರೌನ್ ಚಪಾತಿನೇ ಶ್ರೇಷ್ಠ ಆಹಾರ ಅದಕ್ಕೆ ನಾವು ಯಾವುದನ್ನೇ ಆಗಲಿ
ನಾವೇ ಸ್ವತಃ ಹಿಟ್ಟು ಮಾಡಿಸ್ಕೊಂಡ್ಬಿಟ್ಟು ನಾವೇ ಅದನ್ನು ಬಳಸ್ಕೋಬೇಕು. ಅಂಗಡಿಯಿಂದ ಯಾವುದೇ ಹಿಟ್ಟನ್ನು ತರೋದು ಆಮೇಲೆ ಪಾಲಿಶ್ಡ್ ರೈಸ್ ತರೋದನ್ನು ನಾವು ನಿಲ್ಲಿಸಿ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೋಬೇಕಾಗಿದೆ. ಬ್ರೌನ್ ರೈಸ್ನ ಅನ್ಪಾಲಿಶ್ಡ್ ರೈಸ್ ಅಂತ ಹೇಳಿದೆ, ಅದಕ್ಕೆ ಇನ್ನೊಂದು ಹೆಸರು ಬ್ರೌನ್ ರೈಸ್ ಅಂತ. ಈ ಬ್ರೌನ್ ರೈಸಲ್ಲಿ ಏನೇನಿರುತ್ತೆ, ಮ್ಯಾಂಗನೀಸ್ ಮತ್ತು ಫಾಸ್ಪರಸ್ ಪ್ರಮಾಣ ಬಿಳಿ ಅಕ್ಕಿಗಿಂತ ಎರಡು ಪಟ್ಟು ಹೆಚ್ಚಿರುತ್ತೆ, ಆಮೇಲೆ ಎರಡೂವರೆ ಪಟ್ಟು ಕಬ್ಬಿಣ ಇದರಲ್ಲಿ ಹೆಚ್ಚಿರುತ್ತೆ. ಈ ಚಿತ್ರದಲ್ಲಿ ಎಲ್ಲವನ್ನು ತೋರಿಸಲಾಗಿದೆ. ಮೂರು ಪಟ್ಟು ವಿಟಮಿನ್ ಬಿ ತ್ರೀ ಮತ್ತು ವಿಟಮಿನ್ ಇಗಳು ಇದರಲ್ಲಿ ಜಾಸ್ತಿ ಇರುತ್ತೆ. ನಾಲ್ಕು ಪಟ್ಟು ವಿಟಮಿನ್ ಬಿ ಒನ್ ಜಾಸ್ತಿ ಇರುತ್ತೆ, ಹತ್ತು ಪಟ್ಟು ವಿಟಮಿನ್ ಬಿ ಸಿಕ್ಸ್ ಇರುತ್ತೆ. ಆಮೇಲೆ ಇದು ಇಟ್ ಈಸ್ ಎ ಗ್ರೇಟ್ ಸೋರ್ಸ್ ಆಫ್ ಮ್ಯಾಂಗನೀಸ್ ಆ್ಯಂಡ್ ಎನರ್ಜಿ ಪ್ರೊಡಕ್ಷನ್, ಆ್ಯಂಟಿ ಆಕ್ಸಿಡೆಂಟ್ ಆ್ಯಕ್ಟಿವಿಟಿ ಆ್ಯಂಡ್ ಸೆಕ್ಸ್ ಹಾರ್ಮೋನ್ ಪ್ರೊಡಕ್ಷನ್. ನೋಡಿ, ಈ ಅಕ್ಕಿಯನ್ನು ಅನ್ಪಾಲಿಶ್ಡ್ ಅಕ್ಕಿಯನ್ನು ತಿನ್ನೋದ್ರಿಂದ ನಮ್ಮ ದೇಹದಲ್ಲಿ ಈ ಸೆಕ್ಸ್ ಹಾರ್ಮೋನ್ಸ್ ಅಂತಿರುತ್ತೆ, ಅವುಗಳ ಪ್ರಮಾಣ ಜಾಸ್ತಿ ಆಗುತ್ತೆ. ಅಂದರೆ ನಮ್ಮ ಸಂತಾನ ಶಕ್ತಿ ಕೂಡ ಹೆಚ್ಚಾಗುತ್ತೆ. ಆಮೇಲೆ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇದರಲ್ಲಿ ನಾರು ಇರುತ್ತೆ, ಸೆಲೆನಿಯಂ ಇರುತ್ತೆ. ಹೀಗಾಗಿ ಅದು ನಮಗೆ ಮಲ ಕೋಶದ ಕೊಲಾನ್ ಅಂತ ಕರಿತೀವಿ, ಅದರದ ಕ್ಯಾನ್ಸರ್ ಬರದಂತೆ ಕೂಡ ಇದು ತಡೆಯುತ್ತೆ. ಇಷ್ಟೊಂದು ಉಪಯೋಗಗಳು ನಮಗೆ ಅನ್ಪಾಲಿಶ್ಡ್ ರೈಸ್ ಅಥವಾ ಬ್ರೌನ್ ರೈಸಿಂದ ಸಿಗುತ್ತೆ. ಇದು ಈ ಚಿತ್ರದಲ್ಲಿ ತೋರಿಸಲಾಗಿದೆ ಯಾವ ಯಾಕೆ ನಮಗೆ ಮ್ಯಾಂಗನೀಸ್ ಬೇಕು ಅಂತ. ಮ್ಯಾಂಗನೀಸು ನಮಗೆ ಕ್ಯಾಲ್ಸಿಯಮ್ಮು ಆಮೇಲೆ ಪೊಟ್ಯಾಸಿಯಮ್ಮು ನಮ್ಮ ದೇಹ ಹೀರ್ಕೋಬೇಕಾದ್ರೆ ನಮ್ಮ ದೇಹಕ್ಕೆ ಮ್ಯಾಂಗನೀಸ್ ಬೇಕು. ಅದೇ ರೀತಿ ಕ್ಯಾಲ್ಸಿಯಮ್ ಇದು ಸ್ಟ್ರಾಂಗ್ ಬೋನಿಗೆ ಅವಶ್ಯಕತೆ, ಹಲ್ಲಿಗೆ ಕೂಡ ಸ್ಟ್ರಾಂಗ್ ಮಾಡಲಿಕ್ಕೆ, ಆಮೇಲೆ ನಮ್ಮ ಮಸಲ್ಸು ಮಾಂಸಖಂಡಗಳು ಬೆಳವಣಿಗೆ ಆಗಲಿಕ್ಕೆ ಕೂಡ ಇದು ಅವಶ್ಯಕ. ಜಿಂಕು ಇದು ಇಂಟೆಲಿಜೆಂಟ್ ಮಿನರಲ್ ಅಂತ ಕರೀತಾರೆ. ಇದು ನಮ್ಮ ದೇಹದ ಮೆದುಳಿನ ಬೆಳವಣಿಗೆಗೆ, ಆಮೇಲೆ ನಮ್ಮ ರಿಪ್ರೊಡಕ್ಟಿವ್ ಆರ್ಗನ್ ಸಂತಾನ ಶಕ್ತಿಯ ಅಂಗಾಂಗಗಳ ಬೆಳವಣಿಗೆಗೆ ಜಿಂಕ್ ತುಂಬ ಅವಶ್ಯಕತೆ. ಐರನ್ನು ತುಂಬ ನಮ್ಮ ರಕ್ತಕ್ಕೆ ಐರನ್ನು ಬೇಕೇ ಬೇಕು. ಆಮೇಲೆ ಇದರದ್ದು ಐರನ್ ಡಿಫಿಷಿಯನ್ಸಿ ಆದರೆ ಮೆಂಟಲ್ ಪ್ರಾಬ್ಲಮ್ಸ್ ಉಂಟಾಗುತ್ತೆ, ಆಮೇಲೆ ಅನೇಮಿಯಾ ಬರುತ್ತೆ, ನಮ್ಮ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ. ಈ ರೀತಿ ಹಲವಾರು ಖನಿಜಗಳು ನಮ್ಮ ದೇಹಕ್ಕೆ ಬೇಕಿರುತ್ತೆ. ಈ ಖನಿಜಗಳನ್ನು ಅನ್ಪಾಲಿಶ್ಡ್ ಫಾರ್ಮಲ್ಲಿ ನಾವು ಅಕ್ಕಿ, ಗೋಧಿ ಆಮೇಲೆ ಎಲ್ಲ ಇತರ ಎಲ್ಲ ಆಹಾರಗಳನ್ನು ಅನ್ಪಾಲಿಶ್ಡ್ ಫಾರ್ಮಲ್ಲಿ ನಾವು ಬಳಸೋದ್ರಿಂದ ಈ ಖನಿಜಗಳು ನಮ್ಮ ದೇಹಕ್ಕೆ ಸಿಗುತ್ತೆ. ಈ ಬ್ರೌನ್ ರೈಸು ಎಕ್ಸ್ಟ್ರೀಮ್ಲಿ ಹಾರ್ಟ್ ಫ್ರೆಂಡ್ಲಿ ಅಂತೆ, ಅಂದರೆ ನಮ್ಮ ಹೃದಯಕ್ಕೆ ಅದು ತುಂಬ ಒಳ್ಳೆ ಕೆಲಸವನ್ನು ಮಾಡುತ್ತೆ. ಅದರಲ್ಲಿರೋ ವಿಟಮಿನ್ ಇ ಮತ್ತು ಲೆಸಿತಿನ್ ಅಂತಿರುತ್ತೆ, ನಮ್ಮ ಹೃದಯದ ಕೆಲಸಗಳಿಗೆ ಅದು ಸಹಾಯಕ ಮಾಡುತ್ತೆ. ಆಮೇಲೆ ಹೆಚ್ಚು ಅದರಲ್ಲಿ ನಾರು ಇರೋದರಿಂದ ಈ ನಾರು ಅದನ್ನು ನಮ್ಮ ಮಲ ವಿಸರ್ಜನೆ ಕೆಲಸ ಸರಾಗವಾಗಿ ಆಗುವಂತೆ ಈ ನಾರು ನೋಡಿಕೊಳ್ಳುತ್ತೆ. ಆಮೇಲೆ ಮ್ಯಾಂಗನೀಸು ನಮ್ಮ ದೇಹದಲ್ಲಿ ಹೆಚ್ಚಿನ ಪ್ರಮಾಣದ ಕೊಲೆಸ್ಟ್ರಾಲ್ ಉಂಟಾಗದಂತೆ ತಡೆಯುತ್ತೆ. ಈ ರೀತಿಯ ಉಪಯುಕ್ತ ಅನುಕೂಲಗಳು ನಮಗೆ ಈ ಬ್ರೌನ್ ರೈಸಿಂದ ಸಿಗುತ್ತೆ. ಬ್ರೌನ್ ರೈಸು ನಮ್ಮ ದೇಹದಲ್ಲಿರುವ ಎಲ್ಲ ಉಪಾಪಚಯ ಕ್ರಿಯೆಗಳಂತಂದರೆ ಹಲವಾರು ಕಿಣ್ವಗಳಿರುತ್ತೆ ನಮ್ಮ ದೇಹದಲ್ಲಿ. ನಾವು ದೇಹದಲ್ಲಿ ಇರೋ ಆಹಾರನ ಅದು ಡೈಜೆಸ್ಟನ್ ಮಾಡೋದು, ಹೀಗೆ ಹಲವಾರು ಕ್ರಿಯೆಗಳಿಗೆ ಈ ಸಹಾಯ ಮಾಡುತ್ತೆ ಈ ಬ್ರೌನ್ ರೈಸು. ಈ ಅದು ಹೀಗಾಗಿಬಿಟ್ಟು ನಾವು ನಮ್ಮ ಹೊಟ್ಟೆ ಬ್ರೌನ್ ರೈಸನ್ನು ನಾವು ಊಟ ಮಾಡಿದರೆ ಹೊಟ್ಟೆ ತುಂಬ ಕಾಲ ತುಂಬಿದಂಗೆ ಇರುತ್ತೆ. ಹೀಗಾಗಿ ನಾವು ಪದೇ ಪದೇ ಆಹಾರ ಸ್ವೀಕರಿಸೋದು ಅವಶ್ಯಕತೆ ಬೀಳೋದಿಲ್ಲ. ಆಮೇಲೆ ನಮ್ಮ ಈ ಬ್ರೌನ್ ರೈಸನ್ನು ನಾವು ಪ್ರತಿನಿತ್ಯ ಬಳಸೋದರಿಂದ ಟೈಪ್ 2 ಸಕ್ಕರೆ ಕಾಯಿಲೆ, ಬೊಜ್ಜು, ಹೃದಯದ ಕಾಯಿಲೆಗಳಿಂದ ಕೂಡ ನಾವು ದೂರ ಇರ್ಬೋದು. ಅಷ್ಟೇ ಅಲ್ಲ, ನಮ್ಮ ಲೈಫ್ ಸ್ಪ್ಯಾನು ಇನ್ಕ್ರೀಸ್ ಆಗುತ್ತೆ. ಇದು ಕ್ಯಾನ್ಸರ್ ರೋಗಿಗಳು, ಏಡ್ಸ್ ರೋಗಿಗಳು ಈ ಬ್ರೌನ್ ರೈಸನ್ನು ತಿಂದರೆ ಅವ್ರ ಲೈಫ್ ಸ್ಪ್ಯಾನ್ ಕೂಡ ಹೆಚ್ಚಾಗುತ್ತೆ ಅನ್ನೋದನ್ನು ವಿಜ್ಞಾನಿಗಳು ಹೇಳ್ತಾರೆ. ಬ್ರೌನ್ ರೈಸನ್ನು ನಾವು ಪಾಲಿಶ್ ಬ್ರೌನ್ ರೈಸನ್ನು ನಾವು ಪಾಲಿಶ್ ಮಾಡಿದಾಗ ನಮಗೆ ಪಾಲಿಶ್ಡ್ ವೈಟ್ ರೈಸು ಸಿಗುತ್ತೆ. ಈ ವೈಟ್ ರೈಸನ್ನು ಅವರು ಮಾರುಕಟ್ಟೆಗೆ ಬಿಡ್ತಾರೆ. ಈ ಪಾಲಿಶ್ ಮಾಡಿರೋ ಹೊರಗಡೆ ಭಾಗನ ಏನು ಮಾಡ್ತಾರೆ, ಅದನ್ನು ಅದು ಹಸ್ಕ್ ಇರುತ್ತೆ ಮೇಲ್ಗಡೆ, ಹೊರಗಡೆ ಭಾಗ ಇದೆಲ್ಲ, ಅದರಲ್ಲಿ ಆಯಿಲ್ ತೆಗಿತಾರೆ. ಆ ಆಯಿಲ್ಗೆ ರೈಸ್ ಬ್ರ್ಯಾನ್ ಆಯಿಲ್ ಅಂತ ಕರೀತಾರೆ. ಆ ಆಯಿಲು ತುಂಬ ಶ್ರೇಷ್ಠ ಮಟ್ಟದ ಆಯಿಲು, ಆದರೆ ಅದು ಪರದೇಶಗಳಿಗೆ ಹೋಗುತ್ತೆ.
ಅದನ್ನ ಅವರು ಅದನ್ನ ಸೌಂದರ್ಯವರ್ಧಕಗಳಲ್ಲಿ ಬಳಸ್ತಾರೆ ತಿನ್ನಲಿಕ್ಕೆ ಕೂಡ ಅದನ್ನ ನಾವು ಬಳಸಬಹುದು ಅದು ತುಂಬಾ ಶ್ರೇಷ್ಠ ಎಣ್ಣೆ ಆದರೆ ಆ ಎಣ್ಣೆ ಬಹುಶಃ ಹೆಸರು ರೈಸ್ ಬ್ರ್ಯಾನ್ ಆಯಿಲ್ ಅಂತ ಹೇಳಿ ಮಾರ್ಕೆಟ್ ಅಲ್ಲಿ ನಾವು ತಗಂತೀವಲ್ಲ ಅದು ನಿಜವಾಗಲೂ ಶುದ್ಧವಾದ ರೈಸ್ ಬ್ರ್ಯಾನ್ ಆಯಿಲ್ ಆಗಿರಲ್ಲ ಯಾಕೆಂದ್ರೆ ರೈಸ್ ಬ್ರ್ಯಾನ್ ಆಯಿಲ್ ತುಂಬಾ ಕಾಸ್ಟ್ಲಿ ಆಯಿಲ್ ಅದು ಅದಕ್ಕೆ ಹೆಚ್ಚು ಬೆಲೆ ನಾವು ತೆತ್ರೆ ಮಾತ್ರ ನಮಗೆ ಅದು ಸಿಗುತ್ತೆ ಯಾಕೆಂದ್ರೆ ಸ್ವಲ್ಪ ಪ್ರಮಾಣದ ಆಯಿಲ್ ಪಾಲಿಶ್ ಅಲ್ಲಿ ಇರೋದು ಮೈಲ್ ಹಸ್ಕ್ ಅಲ್ಲಿ ಇರೋದು ಸ್ವಲ್ಪ ಪ್ರಮಾಣದ ಆಯಿಲ್ ಹೀಗಾಗಿ ಕೇವಲ 100 ರೂಪಾಯಿಗೆ ರೈಸ್ ಬ್ರ್ಯಾನ್ ಆಯಿಲ್ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅದರ ಮಾರುಕಟ್ಟೆಯಲ್ಲಿ ಅದು ಸಿಗುತ್ತೆ ಅದು ಪ್ಯೂರ್ ರೈಸ್ ಬ್ರ್ಯಾನ್ ಆಯಿಲ್ ಆಗಿರಲಿಕ್ಕಿಲ್ಲ ಈ ಆಯಿಲ್ ತಗದ ನಂತರ ಉಳಿಯೋ ಹಸ್ಕ್ ಆಯಿಲ್ ಪಾಲಿಶ್ ಮಾಡಿದ್ದಾರೆ ಬಿಳಿ ಅಕ್ಕಿ ಸಿಕ್ತು ಉಳಿದ ಭಾಗನ ಆಯಿಲ್ ತಗದರು ಆಯಿಲ್ ತಗಿಯೋದು ಕೂಡ ಅವರು ಈ ಪೆಟ್ರೋಲಿಯಂ ಈಥರ್ ಅಂತ ಹೇಳಿ ಒಂದು ಸಾಲ್ವೆಂಟ್ ಸಿಗುತ್ತೆ ಅದನ್ನ ಬಳಸಿ ತಗಿತಾರೆ ಅಂದ್ರೆ ರಾಸಾಯನಿಕ ವಿಧಾನಗಳನ್ನು ಬಳಸಿಯೇ ಎಣ್ಣೆ ತಗಿತಾರೆ ಹೀಗಾಗಿ ಆ ಎಣ್ಣೆ ರಾಸಾಯನಿಕ ಮುಕ್ತವಾಗಿನೂ ಇರೋದಿಲ್ಲ ಎಣ್ಣೆ ತಗದ ನಂತರ ಉಳಿದದ್ದನ್ನ ಅವರು ಏನು ಮಾಡ್ತಾರೆ ಅಂತಂದ್ರೆ ಶಿಶು ಆಹಾರಗಳಿಗೆ ಬಳಸ್ತಾರೆ ಶಿಶು ಆಹಾರಗಳನ್ನು ನಮ್ಮ ಮಕ್ಕಳಿಗೆ ನಾವು ಹಲವಾರು ಆಹಾರಗಳನ್ನು ನಾವು ತಗೊಂಡು ಬಂದು ಕೊಡ್ತೀವಿ ಮಗುವಿಗೆ ಹಾಲು ಕಡಿಮೆ ಆದ ಕೂಡಲೇ ಮಾರ್ಕೆಟ್ ಗೆ ಹೋಗಿ ಔಷಧಿ ಅಂಗಡಿಗೆ ಹೋಗಿ ಶಿಶು ಆಹಾರನ ತಗೊಂಡು ಬರ್ತೀವಿ ಆ ಶಿಶು ಆಹಾರಗಳ ಬೇಸ್ ಮಟೀರಿಯಲ್ ಯಾವುದು ಅಂತಂದ್ರೆ ಈ ಹಸ್ಕ್ ಎಣ್ಣೆ ತಗದ ನಂತರ ಉಳಿದಿದ್ದು ಅಂದ್ರೆ ಅವರಿಗೆ ಹಸ್ಕ್ ಅಲ್ಲಿನೇ ಹೆಚ್ಚಿನ ಪ್ರಮಾಣದ ಹಣ ಬಂದು ಹೋಗಿಬಿಟ್ಟಿರುತ್ತೆ ಹೀಗಾಗಿ ಅವರಿಗೆ ಅಕ್ಕಿ ಮಾರದೇ ಇದ್ರೂನು ಅವರಿಗೆ ಲಾಭ ಸಿಕ್ಕಿರುತ್ತೆ ಆದ್ರೆ ಅಕ್ಕಿಯಿಂದ ಮಾರಿ ಕೂಡ ಅವರು ಲಾಭ ಗಳಿಸ್ತಾರೆ ಅಕ್ಕಿ ವೇಸ್ಟ್ ಅಕ್ಕಿನ ನಾವು ತಿಂತೀವಿ ಒಳ್ಳೆಯ ರೈಸ್ ಬ್ರ್ಯಾನ್ ಆಯಿಲ್ ಒಳ್ಳೆಯ ಆ ಉಳಿದ ಹಸ್ಕ್ ಪ್ರೋಟೀನ್ ಹೆಚ್ಚಿರುತ್ತೆ ಅದರೊಳಗೆ ಅದೆಲ್ಲವನ್ನು ಅವರು ಹೆಚ್ಚಿನ ಬೆಲೆಗೆ ಮಾರಿ ನಮ್ಮಲಿಂದಾನೇ ದುಡ್ಡಿಸ್ಕೊಂಡು ನಮ್ಮ ತಾವು ಲಾಭ ಗಳಿಸ್ಕೊಳ್ತಾರೆ ಅದಕ್ಕೆ ಇದನ್ನ ನಮಗೇನು ಸಿಕ್ತು ಬಿಳಿ ಅಕ್ಕಿ ಸಿಕ್ಕರೆ ನಮಗೆ ಬಿಳಿ ಅಕ್ಕಿ ಅನ್ನ ತಿಂದರೆ ನಮಗೇನು ಸಿಕ್ತು ಅಂತಂದರೆ ನಮಗೆ ಸಕ್ಕರೆ ಕಾಯಿಲೆ ಸಿಕ್ತು ಹೃದಯದ ಸಮಸ್ಯೆ ಸಿಕ್ತು ಆಮೇಲೆ ಬೊಜ್ಜು ಸಿಕ್ತು ಅದಕ್ಕೆ ನಾವು ಈ ಬಿಳಿ ಅಕ್ಕಿಯನ್ನು ತಿನ್ನೋದನ್ನ ಬಿಡಬೇಕು ಬ್ರೌನ್ ರೈಸ್ ಅಥವಾ ಅನ್ಪಾಲಿಶ್ಡ್ ರೈಸ್ ಅನ್ನು ನಾವು ಹೆಚ್ಚು ಹೆಚ್ಚು ಬಳಸಲಿಕ್ಕೆ ಪ್ರಾರಂಭ ಮಾಡಬೇಕು ಇನ್ನು ಮಾರುಕಟ್ಟೆಯಲ್ಲಿ ನಾವು ಹೋಗಿ ಕಡಲೆ ಬೀಜ ತಗೊಂತೀವಿ ಕಡಲೆ ಬೀಜ ತಗೊಂಡು ಅದನ್ನು ಸೂಕ್ಷ್ಮವಾಗಿ ಪರೀಕ್ಷೆ ಮಾಡಿ ನೋಡಿದರೆ ಅದರಲ್ಲಿ ನಮಗೆ ಕೆಲವೊಂದು ಬೀಜಗಳು ಚಿಕ್ಕ ಚಿಕ್ಕವು ಕಾಣಿಸ್ತವೆ ಅವುಗಳ ಮೇಲ್ಗಡೆ ಮೇಲ್ಭಾಗದಲ್ಲಿ ಗೆರೆಗಳಿರುತ್ತೆ ಈ ಬೀಜಗಳು ಯಾಕೆ ಚಿಕ್ಕವಿದಾವು ಇದರಲ್ಲಿ ಮೇಲ್ಗಡೆ ಗೆರೆಗಳು ಯಾಕೆ ಇದೆ ಅನ್ನೋದ್ರ ಬಗ್ಗೆ ನೀವು ವಿಚಾರ ಮಾಡಿದರೆ ನಿಮಗೆ ಗೊತ್ತಾಗೋ ವಿಚಾರ ಆಶ್ಚರ್ಯಕರ ಯಾಕೆಂದರೆ ಈ ಕಡಲೆ ಬೀಜ ಫ್ಯಾಕ್ಟ್ರಿಗೆ ಹೋಗುತ್ತೆ ಫ್ಯಾಕ್ಟ್ರಿಯಲ್ಲಿ ಹೆಕ್ಸೇನ್ ಅನ್ನೋ ಒಂದು ಸಾಲ್ವೆಂಟ್ ಅದು ಒಂದು ಲಿಕ್ವಿಡ್ ದ್ರವ ಪದಾರ್ಥ ಅದರೊಳಗಡೆ ಅದ್ದಿ ಹೊರಗೆ ತೆಗಿತಾರೆ ಈ ಕಡಲೆ ಬೀಜನ ಈ ರೀತಿ ಹೊರಗೆ ತೆಗೆದಾಗ ಅದರಲ್ಲಿರೋ ಎಣ್ಣೆ ಎಲ್ಲವೂ ಹೆಕ್ಸೇನ್ಗೆ ಹೋಗುತ್ತೆ ಎಣ್ಣೆ ಎಲ್ಲವೂ ಹೆಕ್ಸೇನ್ಗೆ ಹೋಗುತ್ತೆ ಆದರೆ ತನ್ನ ರೂಪವನ್ನು ಅದು ಕಳೆದುಕೊಳ್ಳೋದಿಲ್ಲ ರೂಪ ಹಾಗೇ ಇರುತ್ತೆ ಆದರೆ ಎಣ್ಣೆ ಒಳಗಿನ ಭಾಗ ಕೆಲವೊಂದು ಕರಿಗೆ ಹೋಯಿತು ಹೀಗಾಗಿಬಿಟ್ಟು ಚರ್ಮ ಸುಕ್ಕಾಗುತ್ತೆ ಆ ಕಡಲೆ ಬೀಜದ ಚರ್ಮ ಸುಕ್ಕಾಗುತ್ತೆ ಅದು ತನ್ನ ಮೂಲ ಸೈಜಿನ ಅಳತೆಯನ್ನು ಕಳ್ಕೊಂಡು ಚಿಕ್ಕದಾಗುತ್ತೆ ಈ ಚಿಕ್ಕ ಕಾಳುಗಳನ್ನು ಅವರು ಒಣಗಿಸ್ತಾರೆ ಹೆಕ್ಸೇನ್ ಹೊರಟೋಗುತ್ತೆ ಅದನ್ನು ಮತ್ತೆ ಮಾರುಕಟ್ಟೆಗೆ ತರ್ತಾರೆ ಮಾರುಕಟ್ಟೆಯ ಬೆಲೆಗೆ ಈ ಕಡಲೆಕಾಯಿ ಮಾರಾಟ ಮಾಡ್ತಾರೆ ಇನ್ನೂ ಕೆಲವರು ಒಳ್ಳೆ ಕಡಲೆಕಾಯಿ ಜೊತೆಗೆ ಇದನ್ನು ಸೇರಿಸಿ ಮಾರಾಟ ಮಾಡ್ತಾರೆ ಹೀಗೆ ನಮಗೆ ಕೆಲವೊಂದು ಕಡೆ ಕಡಿಮೆ ದುಡ್ಡಿಗೆ ಸಿಗುತ್ತೆ ಅಂತ ಅಂದ್ಕೊಳ್ಳೆ ನಾವು ಅದನ್ನೇ ಪರ್ಚೇಸ್ ಮಾಡ್ತೀವಿ ಈಗ ನಾವು ತೆಗೆದುಕೊಂಡ ಎಣ್ಣೆ ಬೀಜ ಕಡಲೆಕಾಯಿ ಬೀಜ ಅದು ನಮಗೆ ಎಣ್ಣೆ ತೆಗೆದ ಬೀಜ ಆಗಿರ್ಬೋದು ನಮಗೆ ಬೇಕಿರೋದು ಕಡಲೆ ಬೀಜ ಕಡಲೆ ಬೀಜ ಎಣ್ಣೆ ಜೊತೆಗೆ ಕಡಲೆ ಬೀಜ ಬೇಕು ಆವಾಗಲೇ ನಮಗೆ ಆರೋಗ್ಯ ಸಿಗೋದು ಆದರೆ ಎಣ್ಣೆ ತೆಗೆದುಬಿಟ್ಟು ಅದು ಆ ಬೀಜವನ್ನು ಅವರು ಮಾರಾಟ ಮಾಡ್ತಾರೆ ಹೀಗಾಗಿ ನಮಗೆ 100% ಎಣ್ಣೆ ಸಿಗುವುದಿಲ್ಲ ಅದು ಎಣ್ಣೆ ಸಿಗದೆ ಇರೋದ್ರಿಂದ ನಮ್ಮ ದೇಹ ಅಷ್ಟು ಪ್ರಮಾಣದಲ್ಲಿ ಆರೋಗ್ಯವನ್ನು ಕಳ್ಕೊಳ್ಳುತ್ತೆ ಹಲವಾರು ಜನ ಈ ಥರದ ವಸ್ತುಗಳನ್ನು ಮಾರಾಟ ಮಾಡ್ತಾರೆ ನಾವು ಅದಕ್ಕೆ ಆಹಾರ ವಸ್ತುಗಳನ್ನು ಯಾವುದೇ ಇರಲಿ ಅದನ್ನು ನೇರವಾಗಿ ರೈತರಿಂದ ತೆಗೆದುಕೊಳ್ಳೋ ಪದ್ಧತಿನ ನಾವು ರೂಢಿಸ್ಕೋಬೇಕು ರೈತರಿಗೆ ಈ ಎಲ್ಲ ಕೆಟ್ಟ ವಿಚಾರಗಳು ತಿಳಿದಿರುವುದಿಲ್ಲ ವ್ಯಾಪಾರಿಗಳ ಕೆಟ್ಟ ಬುದ್ಧಿಗಳು ಕೆಟ್ಟ ವಿಚಾರಗಳು ರೈತರ ತಲೆಗೆ ಇನ್ನೂ ಬಂದಿಲ್ಲ
ಹೀಗಾಗಿ ನಾವು ರೈತರಿಂದ ನೇರವಾಗಿ ತೆಗೆದುಕೊಂಡಾಗ ನಮಗೆ ಶುದ್ಧವಾದ ಮಟೀರಿಯಲ್ ಆಹಾರ ವಸ್ತು ಸಿಗುತ್ತೆ ಅದೇ ರೀತಿ ನಾವು ತೆಗೆದುಕೊಳ್ಳುವ ಶುಂಠಿ ಏಲಕ್ಕಿ ಮೆಣಸು ಸೋಂಪು ಅರಿಶಿನ ಲವಂಗ ಇವೆಲ್ಲವೂ ಫ್ಯಾಕ್ಟರಿಗೆ ಹೋಗುತ್ತೆ ಫ್ಯಾಕ್ಟರಿಯಲ್ಲಿ ಹೆಕ್ಸೇನ್ ಅಲ್ಲಿ ಎಣ್ಣೆ ತಕ್ಕೊಂಡ್ಬಿಡ್ತಾರೆ ಉಳಿದದ್ದು ಹೊರಗೆ ಬರುತ್ತೆ ಎಷ್ಟೋ ಜನರಿಗೆ ಇದರ ಅನುಭವ ಬಂದಿರುತ್ತೆ ರೈತರಿಂದ ತೆಗೆದುಕೊಂಡ ಮೆಣಸು ತುಂಬಾ ದಪ್ಪ ಇರುತ್ತೆ ಆಮೇಲೆ ಅದು ಚೆನ್ನಾಗಿ ಎಣ್ಣೆ ಇರುತ್ತೆ ಅದರೊಳಗೆ ತುಂಬಾ ಖಾರ ಆಗಿರುತ್ತೆ ಆದರೆ ಮಾರ್ಕೆಟ್ ಅಲ್ಲಿ ಜೊಳ್ಳ ಮೆಣಸು ಇರುತ್ತೆ ಕಟ್ ಅಂತ ಕಡದ ಕೂಡಲೇ ಒಡಿಯುತ್ತೆ ಆಮೇಲೆ ಅದಕ್ಕೆ ವಾಸನೆ ಇರೋದಿಲ್ಲ ಎಲ್ಲವನ್ನು ಹೊರ ತೆಗೆದು ಹಾಕಿರ್ತಾರೆ ಈ ಆಯಿಲ್ ಅನ್ನು ತೆಗೆದಿರ್ತಾರಲ್ಲ ಈ ಆಯಿಲ್ ಅನ್ನು ಹೆಚ್ಚಿನ ಬೆಲೆಗೆ ಅವರು ಮಾರಾಟ ಮಾಡ್ಕೊಳ್ತಾರೆ ಔಷಧಿಯಾಗಿ ಬಳಸ್ತಾರೆ ಇನ್ನು ಉಳಿದ ಈ ಆಹಾರ ಜೊಳ್ಳು ಆಹಾರ ಪದಾರ್ಥಗಳು ಮಾರುಕಟ್ಟೆಗೆ ಬರುತ್ತೆ ಮಾರುಕಟ್ಟೆಯಲ್ಲಿ ನಾವು ಸುಮ್ಮನೆ ದುಡ್ಡು ಕೊಟ್ಟು ವೇಸ್ಟ್ ಪ್ರಾಡಕ್ಟ್ಸ್ ಅನ್ನು ನಾವು ತೆಗೆದುಕೊಂಡು ತೊಂಡು ಬರ್ತೀವಿ ಅದಕ್ಕೆ ಅದನ್ನು ನಾವು ತಪ್ಪಿಸಬೇಕು ಅಂತಂದರೆ ನಮಗೆ ಒಳ್ಳೆ ಆಹಾರ ಬೇಕು ಅಂತಂದರೆ ರೈತರಿಂದ ನೇರವಾಗಿ ಆಹಾರ ವಸ್ತುಗಳನ್ನು ಬೇಳೆ ಕಾಳುಗಳನ್ನು ತರಕಾರಿ ಹಣ್ಣು ಹಂಪಲುಗಳನ್ನು ನಾವು ಕೊಂಡುಕೊಳ್ಬೇಕು ಆವಾಗ ರೈತನೂ ಬದುಕ್ತಾನೆ ನಾವು ಬದುಕ್ತೀವಿ ಅದೇ ರೀತಿ ಇನ್ನೂ ಒಂದು ವಿಚಾರ ಏನು ಅಂದರೆ ಈ ನೂಡಲ್ಸ್ ನೋಡಿ ನೀವು ಮನೆಯಲ್ಲಿ ನೂಡಲ್ಸ್ ಮಾಡಿರ್ತೀರ ಅವನ್ನ ಹಿಂಗೆ ಎತ್ತಿದರೆ ಎಲ್ಲ ಒಂದೊಂದು ಸಪ್ರೇಟ್ ಆಗಿರುತ್ತೆ ಇವು ಯಾವು ಅಂಟು ಒಂದಕ್ಕೊಂದು ಅಂಟುಕೊಂಡೇ ಇರಲ್ಲ ಯಾಕೆ ಇದರೊಳಗೆ ಅಂಟುಕೊಂಡಿರಲ್ಲ ಅಂತಂದರೆ ಆ ನೂಡಲ್ಸ್ನಲ್ಲಿ ವ್ಯಾಕ್ಸ್ ಅಂಶ ಇರುತ್ತೆ ಈ ವ್ಯಾಕ್ಸ್ ಅಂಶ ಇರೋದರಿಂದ ಒಂದಕ್ಕೊಂದು ಅಂಟುಕೊಳ್ಳಲ್ಲ ಈ ಥರದ ನೂಡಲ್ಸ್ ನಾವು ತಿನ್ನೋದರಿಂದ ನಮಗೆ ಆ ವ್ಯಾಕ್ಸಿಂದಾಗಿ ಕ್ಯಾನ್ಸರ್ ಬರೋ ಸಾಧ್ಯತೆಗಳಿದೆ ಅಂತೇಳಿ ವಿಜ್ಞಾನಿಗಳು ಹೇಳ್ತಾರೆ ಅದಕ್ಕೆ ಆದಷ್ಟು ನೂಡಲ್ಸನ್ನು ಮನೆಗೆ ತೊಗೊಂಡು ಬಂದು ಅದರಲ್ಲಿ ಆಹಾರ ಮಾಡಿ ಬೇಗ ಆಗುತ್ತೆ 2 ನಿಮಿಷದಲ್ಲಿ ಬೇಯಿಸ್ತೀರಾ ತಿಂತೀರಾ ಅಂತ ಹೇಳ್ತಾರೆ ಆದರೆ ಕ್ಯಾನ್ಸರ್ ಬಂದಾಗ ನೀವು 2 ನಿಮಿಷ ಅಲ್ಲ ನೀವು 20 ವರ್ಷನೂ ಬದುಕಲಿಕ್ಕಿಲ್ಲ ಆಮೇಲೆ ಬದುಕಿದರೂ ಕೂಡ ನೋವಿನಿಂದ ಬದುಕಬೇಕು ಲಕ್ಷ ಲಕ್ಷಗಟ್ಟಲೆ ಎಷ್ಟೇ ದುಡ್ಡು ಖರ್ಚು ಮಾಡಿದ್ರೂ ಕ್ಯಾನ್ಸರಿಂದ ಗುಣಪಡಿಸ್ಕೊಳ್ಳಿಕ್ಕೆ ಆಗಲಿಕ್ಕಿಲ್ಲ ಅದರ ಸಲುವಾಗಿ ನೂಡಲ್ಸನ್ನು ನಾವು ಆದಷ್ಟು ತೆಗೆದುಕೊಳ್ಬಾರ್ದು ನಮ್ಮ ಮಕ್ಕಳಿಗೆ ಕೂಡ ಅದನ್ನು ತಿನ್ನಲಿಕ್ಕೆ ಪ್ರೇರೇಪಿಸಬಾರ್ದು ಇನ್ನೂ ಕೆಲವರು ಶುಗರ್ ಪೇಷಂಟ್ಸ್ ಇರ್ತಾರೆ ಸಕ್ಕರೆ ಕಾಯಿಲೆ ಬಂದಿರುತ್ತೆ ಅವರು ಸಕ್ಕರೆ ಹಾಕಿದ ಚಹಾ ಕಾಫಿ ನಾವು ಕುಡಿಯಲ್ಲ ಅಂತ ಹೇಳ್ತಾರೆ ಅವರಿಗಾಗಿ ಕೃತಕ ಸಕ್ಕರೆ ಸಿಗುತ್ತೆ ಕೃತಕ ಸಕ್ಕರೆಯ ಟ್ಯಾಬ್ಲೆಟ್ಸ್ ಸಿಗುತ್ತೆ ಅವನ್ನ ಹಾಕಿಬಿಟ್ಟು ನಾನು ಕುಡಿತೀನಿ ಅಂತಾರೆ ಅದರ ಹೆಸರು ಅಸ್ಪರ್ಟೇಮ್ ಅಂತ ಈ ಕೃತಕ ಸಕ್ಕರೆಯ ಹೆಸರು ಅಸ್ಪರ್ಟೇಮ್ ಅಂತ ಇದು ಆರ್ಟಿಫಿಷಿಯಲ್ ಶುಗರ್ ಇದು ಇದು ಶುಗರ್ ಫ್ರೀ ಅಂತ ಹೇಳ್ತಾರೆ ಇದರಲ್ಲಿ ಸಕ್ಕರೆನೇ ಇಲ್ಲ ನೀವು ಸಕ್ಕರೆ ಕಾಯಿಲೆಯವರು ಇದನ್ನು ಬಳಸ್ಬೋದು ಅಂತಾರೆ ಇದು ನಿಮಗೆ ಸಿಹಿ ಕೊಡುತ್ತೆ ಆದರೆ ಸಕ್ಕರೆ ಕಾಯಿಲೆ ಕೊಡಲ್ಲ ಅಂತ ಹೇಳ್ತಾರೆ ಆದರೆ ಇದನ್ನು ನಾವು ಹೆಚ್ಚು ಹೆಚ್ಚು ಬಳಸೋದರಿಂದ ನಮಗೆ ಸಕ್ಕರೆ ಕಾಯಿಲೆಯನ್ನು ಇದೇ ಉಂಟು ಮಾಡುತ್ತೆ ಸಕ್ಕರೆ ಕಾಯಿಲೆ ಆಮೇಲೆ ದಡೂತಿ ದೇಹ ಮಕ್ಕಳಲ್ಲಿ ಕೂಡ ಇದು ಉಂಟು ಮಾಡುತ್ತೆ ಆಮೇಲೆ ಬ್ರೈನ್ ಟ್ಯೂಮರ್ ಬರ್ಬೋದು ಮೆದುಳಿಗೆ ಕ್ಯಾನ್ಸರ್ ಬರ್ಬೋದು ಅದಕ್ಕೆ ಇದಕ್ಕೆ ಕಾರಣ ಈ ಕೃತಕ ಸಕ್ಕರೆ ಅದಕ್ಕೆ ಈ ಶುಗರ್ ಫ್ರೀ ಅನ್ನೋದು ಏನಿದೆ ಅಲ್ಲ ಇದನ್ನು ನಾವು ಬಳಸಬಾರ್ದು ಅದೇ ರೀತಿ ಹಲವಾರು ನಮ್ಮ ಯುವಕರು ಯುವತಿಯರು ಸಾಫ್ಟ್ ಡ್ರಿಂಕ್ಸ್ ತಂಪು ಪಾನೀಯಗಳಂದರೆ ಅವರಿಗೆ ತುಂಬ ಇಷ್ಟ ಈ ತಂಪು ಪಾನೀಯಗಳು ನಮ್ಮ ನರಗಳನ್ನು ಜೀವಕೋಶಗಳನ್ನು ಜೀವತಂತುಗಳನ್ನು ಹಾಳು ಮಾಡ್ತವೆ ಈ ಚಿತ್ರದಲ್ಲಿ ತೋರಿಸಿದೆ ಅವು ತುಂಬ ಅತ್ಯಂತ ವಿಷಕಾರಿ ಅದರ ಈ ತಂಪು ಪಾನೀಯಗಳ ಪಿ ಎಚ್ ಅಂತ ಹೇಳ್ತೀವಿ ಪಿ ಎಚ್ಚು ನಮಗೆ ಅಸಿಡಿಕ್ ಇರುತ್ತೆ 3 PH ಇರುತ್ತೆ ಹೆಚ್ಚು ಕಡಿಮೆ ನಾವು ತಿನ್ನುವ ಎಲ್ಲ ಆಹಾರಗಳು ಅಲ್ಕ್ಲೈನ್ ಪಿ ಎಚ್ ಇರ್ತಾವೆ ಈ ಅಸಿಡಿಕ್ ಪಿ ಎಚ್ ಇರೋದನ್ನು ನಾವು ಯಾವುದನ್ನು ನಾವು ಸೇವಿಸಬಾರ್ದು ಈ ತಂಪು ಪಾನೀಯಗಳನ್ನು ನಾವು ಒಂದು ಮಳೆ ರಶ್ ಅಂದರೆ ಜಂಗ್ ಹಿಡಿದ ಮಳೆಯನ್ನು ನಾವು ತಂಪು ಪಾನೀಯದಲ್ಲಿ ಹಾಕಿದಾಗ ಅದು ಹೊಸದಂತೆ ಕಾಣುತ್ತೆ ಅಂದರೆ ಎಲ್ಲವೂ ಅದು ಕ್ಲೀನ್ ಮಾಡಿಬಿಡುತ್ತೆ ಈ ಥರ ಅಸಿಡಿಕ್ ಇರೋದನ್ನು ನಾವು ಯಾವುದನ್ನು ಸೇವಿಸಬಾರ್ದು ಇದು ಯಾವ್ಯಾವ ಕಾಯಿಲೆಗಳನ್ನು ತರುತ್ತೆ ಅಂತೇಳಿ ಈ ಚಿತ್ರದಲ್ಲಿ ತೋರಿಸಿದ್ದೀವಿ ಏನು ಅಂದರೆ ಅಸಿಡಿಟಿ ಅಲ್ಸರು ಕಿಡ್ನಿ ಡ್ಯಾಮೇಜು ಬೋನ್ ವೀಕ್ನೆಸ್ಸು ಮೂಳೆಗಳು ಮೆದುವಾಗೋದು ಆಮೇಲೆ ಜೆನೆಟಿಕಲಿ ತೊಂದರೆಗಳು ಉಂಟಾಗೋದು ಆಮೇಲೆ ಈ ಗರ್ಭಸ್ಥರಿಗೆ ಗರ್ಭಿಣಿ ಮಹಿಳೆಯರಿಗೆ ಗರ್ಭಸ್ಥ ಶಿಶುವಿನಲ್ಲಿ ತೊಂದರೆಗಳನ್ನು ಉಂಟು ಮಾಡೋದು ಇನ್ನು ಅದು ವೀರ್ಯಾಣುಗಳ ನಾಶ ಮಾಡೋದು ಆಮೇಲೆ ಹೆಚ್ಚು ಅಂದರೆ 8 ಏನಾದರೂ ಯಾರಾದರೂ ಕುಡಿದ್ಬಿಟ್ರೆ ಒಮ್ಮೆಲೆ ಅವ್ರಿಗೆ ಸಾವು ಕೂಡ ಬರ್ಬೋದು ಅಷ್ಟೊಂದು ವಿಷಕಾರಿ ವಸ್ತುಗಳು ಈ
ತಂಪು ಪಾನೀಯಗಳಲ್ಲಿರುತ್ತೆ ಅದಕ್ಕೆ ನಾವು ತಂಪು ಪಾನೀಯಗಳನ್ನು ಬಳಸಬಾರದು ನಮ್ಮ ಯುವಕ ಯುವತಿಯರಿಗೆ ಈ ಕುರಿತು ನಾವು ಎಚ್ಚರಿಕೆಯನ್ನು ಕೊಡಬೇಕು ಈ ತಂಪು ಪಾನೀಯಗಳ ಬದಲಿ ಎಳನೀರು ಕಷಾಯ ಮಜ್ಜಿಗೆ ಹಾಲು ಹಣ್ಣಿನ ರಸಗಳು ರಾಗಿ ಗಂಜಿ ಇವುಗಳನ್ನು ನಾವು ಹೆಚ್ಚು ಬಳಸಬೇಕು ಹೀಗೆ ನಾವು ಎಲ್ಲ ಆಹಾರ ವಸ್ತುಗಳನ್ನು ನಾವು ಬಳಸಬೇಕಾದಾಗ ನಾವು ಎಚ್ಚರಿಕೆ ಇರಬೇಕು ಈ ಕುರಿತು ಹೆಚ್ಚಿನ ವಿವರಗಳನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ನೋಡೋಣ ಈಗ ಈ ಕಾರ್ಯಕ್ರಮವನ್ನು ವೀಕ್ಷಿಸಿದ ಎಲ್ಲ ಬಸವ ಟಿವಿ ವೀಕ್ಷಕ ಬಂಧುಗಳಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ